ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ನಾವಿದ್ದೀವಿ. ಅರಮನೆ ಮೈದಾನದಲ್ಲಿ ಇವತ್ತು ಮೇಳ ನಡೀತಾ ಇದೆ. ಈ ಮೇಳದಲ್ಲಿ ಕೃಷಿಪರ ಚಟುವಟಿಕೆಗೆ ಬೇಕಾದಂತಹ ಎಲ್ಲವೂ ಕೂಡ ಈ ಒಂದು ಮೇಳದಲ್ಲಿ ನೋಡಬಹುದು. ಇವತ್ತು ನಾವು ನಿಮಗೆ ಗಾಣದಲ್ಲಿ ಎಣ್ಣೆಯನ್ನು ತೆಗೆಯುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಯಾವ ರೀತಿ ಇದ್ದರೆ ಈಗಾಗಲೇ ಕೂಡ ನಾವು ಹಲವಾರು ವರ್ಷಗಳ ಹಿಂದಷ್ಟೇ ಈ ಒಂದು ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇತ್ತು. ಹಸುಗಳನ್ನ ಎತ್ತನ್ನು ಕಟ್ಟಿ ಎಣ್ಣೆಯನ್ನು ತೆಗೆಯುವಂಥ ಕಾರ್ಯವನ್ನು ಮಾಡಲಾಗ್ತಾ ಇತ್ತು. ಇವತ್ತು ನಿಮಗೆ ಗಾಣದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನಮ್ಮ ಜೊತಿದ್ದಾರೆ ಗಾಣವನ್ನು ಇಲ್ಲಿ ತಿರುಗಿಸ್ತಾ ಇರ್ತಕ್ಕಂಥವ್ರು, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಶೇಖರ್ ಅಂತ. ಶೇಖರ್ ಅವ್ರನ್ನ ಮಾತನಾಡಿಸೋಣ. ಹೇಗೆಲ್ಲ ತಯಾರಿ ಆಗಿರುತ್ತೆ, ಗಾಣವನ್ನು ಹೇಗೆ ಬಳಸ್ತಾರೆ, ಈಗ ಯಾಕೆ ಅಷ್ಟೊಂದು ಪ್ರಖ್ಯಾತಿನ ಪಡೆದುಕೊಂಡಿಲ್ಲ ಅಂತ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿನ ತಿಳ್ಕೊಂಡ ಸರ್. ಮೊದಲಿಗೆ ನಿಮಗೆ ನಮಸ್ತೆ. ಗಾಣದ ಬಗ್ಗೆ, ಗಾಣದ ಎಣ್ಣೆ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಏನು, ನಾವು ಇದರಲ್ಲಿ ಕೊಬ್ಬರಿ ಹಾಕಿವಿ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹುಚ್ಚಳೆಣ್ಣೆ, ಎಳ್ಳೆಣ್ಣೆ, ಎಳ್ಳೆಣ್ಣೆ ಬೇಯಿಸೋದು, ಕುಸುಬೆ, ಸೂರ್ಯಕಾಂತಿ, ಒಂದು 9 ಥರ ಎಣ್ಣೆ ಬರ್ತದೆ. ಎಲ್ಲ ನಾವು ಅಲ್ಲೇ ಒಂದು 6 ವರ್ಷ ಆಯಿತು ಕಂಪ್ನಿ ಇದು ಸ್ಟಾರ್ಟ್ ಮಾಡಿ, ಎಲ್ಲರಿಗೂ ಇದು ಇದರಿಂದನೇ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಏನಪ್ಪ ಆಗಿದೆ ಅಂತ ನನಗೆ ಸ್ವಲ್ಪ ಮುಂದೆ ಮುಂದೆ ಮಾತಾಡಿಸ್ಕೊಂಡು ಹೋಗೋಣ. ಇತ್ತೀಚೆಗೆ ಏನಾಗಿದೆ ಅಂತ ಅಂದರೆ, ಎಣ್ಣೆಯನ್ನು ಕೆಮಿಕಲ್ ಬಳಸಿ ಯೂಸ್ ಮಾಡೋದೆಲ್ಲ ಆಗ್ತಾ ಇರುತ್ತೆ. ಗಾಣದ ಎಣ್ಣೆಯನ್ನು ಹೇಗೆ ತಯಾರು ಮಾಡ್ತಾನೆ ಅದ್ರ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನೀವು ಈಗಾಗಲೇ ಕೂಡ ಕೊಬ್ಬರಿಯನ್ನು ಇಲ್ಲಿ ಹಾಕಿದ್ದಾರೆ. ಕೊಬ್ಬರಿಯನ್ನು ಸಂಪೂರ್ಣವಾಗಿ ಗಾಳದ ಎಣ್ಣೆಯ ಜೊತೆ, ಅಂದರೆ ಹಸುವಿನ ಜೊತೆ ನೋಡ್ತಾ ಇರ್ಬೋದು. ಇರ್ಬೋದು ಇವತ್ತು ಈ ಒಂದು ಏನಂದರೆ ಹಳೆ ಕಾಲದ ಸಂಪ್ರದಾಯ, ಅಂದರೆ ಮೊದಲಿಂದಲೂ ಕೂಡ ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ಯಂತ್ರದ ಮೂಲಕ ಎಣ್ಣೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಅಷ್ಟೊಂದು ಯಾರೂ ಕೂಡ ಬಳಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ಎತ್ತಿಯ ಪ್ಯಾಕೆಟ್ ಆಗಿರ್ಬೋದು, ಕೆಮಿಕಲ್ ಯುಕ್ತವಾದಂಥ ಆಯಿಲನ್ನು ಬಳಸ್ತಾ ಇದ್ದರು. ಈಗ ಮತ್ತೆ ಒಂದು ಟ್ರೆಂಡ್ ಆಗಿರುವಂಥದ್ದು ಗಾಣದ ಎಣ್ಣೆಯನ್ನು ಬಳಸಬೇಕು, ಆರೋಗ್ಯವಾದಂತಹ ಜೀವನವಕ್ಕೆ ಆರೋಗ್ಯವಾದಂತಹ ಆಹಾರವನ್ನು ಸೇವಿಸಬೇಕು ಅಂತ. ಅಂದರೆ ಸಂಪೂರ್ಣವಾಗಿ ಗಾಣದ ಎಣ್ಣೆಯನ್ನು ಬಳಸಿದ್ರೆ ಉತ್ತಮ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗ ಒಂದು ಅರಿವಾಗಿರುವಂಥದ್ದು. ಹಾಗಾಗಿ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಅದ್ಭುತವಾದಂಥ ಎಣ್ಣೆಯನ್ನು ಹೇಗೆ ತಯಾರು ಮಾಡ್ತಾರೆ, ಸ್ಥಳದಲ್ಲೇ ಕೂಡ ನೋಡುವಂತಹ ಅವಕಾಶವನ್ನು ಈ ಒಂದು ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಲಾಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಎಲ್ಲವನ್ನೂ ಕೂಡ ಅಪ್ಡೇಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಗಾಣದ ಎಣ್ಣೆಯನ್ನು ತೆಗೆಯುವಂತಹ ದೃಶ್ಯವನ್ನು ನಿಮಗಾಗಿ. ಮೆಟಲ್ ರೋಟ್ರಿ, ಸ್ಕ್ರೂ ಪ್ರೆಸ್ಸಿಂಗ್, ಹೈಡ್ರಾಲಿಕ್ ಪ್ರೆಸ್ಸಿಂಗ್, ಪ್ರತಿಯೊಂದು ಪದ್ಧತಿಯೂ ತನ್ನದೇ ಆದ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು ಇರುತ್ತೆ. ಈ ಎಲ್ಲ ಪದ್ಧತಿಯಲ್ಲೂ ಕೂಡ ನಾವು ವಿದ್ಯುತ್ತನ್ನು ಬಳಸಲೇಬೇಕು. ನಮಗೆಲ್ಲ ತಿಳಿದಿರೋ ಹಾಗೆ ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲು ಬೇಕೇ ಬೇಕು. ಅದರಿಂದ ಹೊರಸೂಸ